ಕೆಲವು ವರ್ಷಗಳ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತ ಈ ಸೀರಿಯಲ್ನ ನೋಡುಗರ ಸಂಖ್ಯೆ ಕೂಡ ಹೆಚ್ಚಾಗೇ ಆಯಿತು ಎರಡು ಮುದ್ದು ಮನಸ್ಸಿನ ಮಕ್ಕಳ ನಡುವಿನ ಒಂದು ಕಥೆಯನ್ನ ಹೇಳುವಂತ ಸೀರಿಯಲ್ ಇದಾಗಿತ್ತು ಇದೇ ಸೀರಿಯಲ್ ಮುಂದೆ ಕಿನ್ನರಿ ದೊಡ್ಡವಳಾದ ನಂತರ ಹೇಗಾಗ್ತಾಳೆ ಅನ್ನೋದ್ರ ಬಗ್ಗೆ ತೋರಿಸಿಕೊಟ್ಟಿತ್ತು ಈ ಕಥೆ ಇದರಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಭೂಮಿ ಶೆಟ್ಟಿ ಕಾಣಿಸಿಕೊಂಡಿದ್ರು ಮಣಿ ಅಂತ ಅಂದ್ರೆ ಎಲ್ಲರೂ ಇಷ್ಟಪಡ್ತಾ ಇದ್ರು ಯಾಕಂದ್ರೆ ಆಕೆಯ ಪಾತ್ರವೇ ಜನರಿಗೆ ಇಷ್ಟವಾಗುವ ರೀತಿಯಲ್ಲಿ ಇತ್ತು ಎಲ್ಲರ ಖುಷಿಯಲ್ಲಿ ತಾನು ಖುಷಿಯನ್ನು ಕಾಣುವ ಎಲ್ಲರಿಗಾಗಿ ಬದುಕುವಂತ ಒಂದು ಕ್ಯಾರೆಕ್ಟರ್ ಅದಾಗಿತ್ತು ಭೂಮಿ ಶೆಟ್ಟಿ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರು ಈ ಸೀರಿಯಲ್ ಬಹಳ ವರ್ಷಗಳ ಕಾಲ ಪ್ರಸಾರ ಆಗಿದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಇದೇ ಭೂಮಿ ಶೆಟ್ಟಿ ಕಿನ್ನರಿ ಮುಖಾಂತರವಾಗಿ ಕನ್ನಡದ ಅನೇಕರಿಗೆ ಪರಿಚಿತ ಆದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವತ್ತು ಭೂಮಿ ಶೆಟ್ಟಿಯನ್ನು ನೋಡಿ ಎಲ್ಲರೂ ಅಂದ್ಕೊಂಡಿದ್ದು ಒಂದೇ ನೋಡುವುದಕ್ಕೆ ಬ್ಲ್ಯಾಕ್ ಆಗಿದ್ರು ಕೂಡ ಎಷ್ಟು ಮುದ್ದಾಗಿ ಇದ್ದಾರೆ ಅಲ್ವಾ ನೋಡುವುದಕ್ಕೆ ತುಂಬಾನೇ ಲಕ್ಷಣ ಅಂತ ಅನ್ನಿಸ್ತಾರೆ ಇವತ್ತು ಒಬ್ಬ ನಾಯಕಿ ಅಂತ ಅಂದರೆ ಅವ್ರು ಹೇಗಿರ್ಬೇಕು ಹಾಗಿರ್ಬೇಕು ಅನ್ನೋದು ಇಮ್ಯಾಜಿನೇಷನ್ ಇದೆ ಆದ್ರೆ ಬ್ಲ್ಯಾಕ್ ಆಗಿದ್ದರೂ ಕೂಡ ಕಪ್ಪು ಸುಂದರಿ ರೀತಿಯಲ್ಲಿ ಎಲ್ಲರಿಗೂ ಇಷ್ಟವಾಗುವ ರೀತಿಯಲ್ಲಿ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ರು ಮತ್ತು ಆಕೆಯ ಅಭಿನಯಕ್ಕೆ ಮಾರಿ ಹೋಗಿದ್ರು ಸ್ವಲ್ಪ ಏನಾದರೂ ಹೈಟ್ ಆಗಿದ್ದಿದ್ರೆ ಅಥವಾ ಕಲರ್ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಇದ್ದಿದ್ರೆ ಇವತ್ತು ಸ್ಯಾಂಡಲ್ವುಡ್ ನಲ್ಲಿ ಹೀಗೆ ಟಾಪ್ ಒನ್ ಸ್ಥಾನದಲ್ಲಿ ಇರ್ತಿದ್ಲು ಅಂತಾನೆ ಎಲ್ಲರೂ ಮಾತನಾಡ್ಕೊಳ್ತಿದ್ರು ಎಂಥ ಭೂಮಿ ಶೆಟ್ಟಿ ಅವತ್ತು ತುಂಬಾ ಇನ್ನೋಸೆಂಟ್ ಆಗಿದ್ರು ಮತ್ತು ಮನೆ ಮಗಳ ರೀತಿಯಲ್ಲಿ ಭಾಸ ಆಗ್ತಾ ಇದ್ರು ಮತ್ತು ತುಂಬಾ ಸಿಂಪಲ್ ಆಗಿದ್ರು ಕನ್ನಡತಿ ಅಂತ ಅಂದಿದ ತಕ್ಷಣ ನಾವೆಲ್ಲ ಇವರನ್ನು ನೋಡಬಹುದಿತ್ತು ನೆಚ್ಚಿಕೊಳ್ಬಹುದಿತ್ತು ಅದೇ ರೀತಿಯಲ್ಲಿ ಕಿನ್ನರಿ ಇದ್ದರು ಪ್ರತಿದಿನ ಸಂಜೆ ಎಲ್ಲರ ಮನೆ ಮನ ತಲುಪ್ತಾ ಇದ್ದಂಥ ಭೂಮಿ ಶೆಟ್ಟಿ ಅವತ್ತು ಕನ್ನಡದ ಅಪ್ಪಟ ಹೆಣ್ಣುಮಗಳ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಈ ಕಾರಣಕ್ಕಾಗಿಯೇ ಭೂಮಿ ಶೆಟ್ಟಿ ಮಾಡಿದ ಒಂದು ಸೀರಿಯಲ್ಗೆನೆ ಸಿಕ್ಕಾಪಟ್ಟೆ ಫೇಮಸ್ ಆದರು ಅದಾದ ನಂತರ ಅವರು ಬಿಗ್ ಬಾಸ್ ಸೀಸನ್ ಸೆವೆನ್ ರಲ್ಲೂ ಕೂಡ ಕಾಣಿಸಿಕೊಂಡಿದ್ದರು ಅವತ್ತು ಈಕೆಯ ವೈಯಕ್ತಿಕ ವಿಚಾರದ ಬಗ್ಗೆ ತಿಳ್ಕೊಂಡು ಮತ್ತು ಈಕೆಯ ವೈಯಕ್ತಿಕ ಸ್ವಭಾವದ ಬಗ್ಗೆ ತಿಳ್ಕೊಂಡು ಕೂಡ ಜನ ಖುಷಿಪಟ್ಟಿದ್ರು ತುಂಬಾ ಬೋಲ್ಡ್ ಹುಡುಕೆ ಏನಿದೆ ಅದನ್ನು ನೇರವಾಗಿ ಹೇಳುವ ಹುಡುಕೆ ಮತ್ತು ಸ್ಪಷ್ಟವಾಗಿ ಕನ್ನಡ ಮಾತನಾಡ್ತಾರೆ ಮತ್ತು ಆಕೆ ಒಂಥರ ಟಾಮ್ ಬಾಯ್ ಇದ್ದ ಹಾಗೇನೆ ಹುಡುಗರ ಸಮಾನವಾಗಿ ನಿಲ್ಲುವಂಥ ವ್ಯಕ್ತಿತ್ವವನ್ನು ಹೊಂದಿದಾಕೆ ಅಂತ ಎಲ್ರಿಗೂ ಗೊತ್ತಾಗಿತ್ತು ಅವತ್ತು ವಾಸುಕಿ ವೈಭವ್ ಹಾಗೇನೇ ಚಂದನ ಅನಂತ ಕೃಷ್ಣ ಹೀಗೆ ಅನೇಕರ ಜೊತೆಗೆ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡಿದ್ದಂತ ಭೂಮಿ ಎಲ್ರಿಗೂ ಇಷ್ಟ ಆಗಿದ್ರು ಎಲ್ರಿಗೂ ಹತ್ತಿರ ಆಗಿದ್ರು ಬಿಗ್ ಬಾಸ್ ಮುಗಿದ ನಂತರ ಭೂಮಿ ಕನ್ನಡದಲ್ಲಿ ಕಾಣಿಸ್ಕೊಂಡ್ಲೇ ಇಲ್ಲ ಭೂಮಿ ಶೆಟ್ಟಿ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಹೇಗಿದ್ದಾರೆ ಅನ್ನೋದನ್ನ ಹುಡುಕೋದಕ್ಕೆ ಜನ ಶುರು ಮಾಡ್ಬಿಟ್ಟಿದ್ರು ಭೂಮಿ ಶೆಟ್ಟಿ ಬಿಗ್ ಬಾಸ್ ಆದ್ಮೇಲೆ ಅನೇಕ ಆಫರ್ಗಳನ್ನ ಪಡ್ಕೊಳ್ತಾರೆ ಕನ್ನಡದಲ್ಲಿ ಅಂತ ಭಾವಿಸಿದ್ರು ಆದರೆ ಅವರು ಇಕ್ಕಟ್ಟನ್ನುವ ಒಂದು ಸಿನಿಮಾದಲ್ಲಿ ನಾಗಭೂಷಣ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಾರೆ ಆ ಸಿನಿಮಾ ವೆಬ್ ಸೀರೀಸ್ ರೀತಿಯಲ್ಲಿ ಇರುತ್ತೆ ಅದು ನೇರವಾಗಿ ಅಮೆಝನ್ ಪ್ರೈಮ್ನಲ್ಲಿ ರಿಲೀಸ್ ಆಗುತ್ತೆ ಆ ಇಕ್ಕಟ್ಟಿನಲ್ಲಿ ನಟಿಸಿದ್ದು ಬಿಟ್ಟರೆ ಕನ್ನಡದಲ್ಲಿ ಆಕೆ ಕಾಣಿಸ್ಕೊಂಡಿದ್ದು ತೀರಾ ಕಮ್ಮಿ ಆದರೆ ಇವತ್ತು ಆಕೆಯ ಅವತಾರವನ್ನು ನೋಡಿ ಶಾಕ್ ಆದವರೇ ಹೆಚ್ಚು ಹೌದು ಸೀರೆ ಉಟ್ಕೊಂಡು ಜಡೆ ಹಾಕ್ಕೊಂಡು ಬರ್ತಿದ್ದಂಥ ಭೂಮಿ ಶೆಟ್ಟಿ ಬದಲಾಗಿ ಇವತ್ತು ಬಿಚ್ಚೋಲೆ ಗೌರಮ್ಮ ಆಗ್ಬಿಟ್ಟಿದ್ದಾರೆ ಇಷ್ಟು ಬೋಲ್ಡ್ ಆಗಿ ಆಗೋದಕ್ಕೆ ಕಾರಣವೇನು ಇದಕ್ಕಿದ್ದ ಹಾಗೆ ಸಡನ್ ಆಗಿ ಇಷ್ಟೆಲ್ಲ ಪಾಶ್ ಆಗಿಬಿಟ್ರೆ ತಾನೇ ನಾವು ಸಹಿಸಿಕೊಳ್ಳೋದು ನೋಡೋದಕ್ಕೆ ಅಪ್ಪಟ ಕನ್ನಡತಿ ರೀತಿ ಇದ್ದಂಥ ಭೂಮಿ ಶೆಟ್ಟಿ ಇವತ್ತು ಫುಲ್ ಫ್ಯಾಷನ್ ಆಗಿಬಿಟ್ಟಿದ್ದಾರೆ ಫುಲ್ ಪಾಶ್ ಆಗಿಬಿಟ್ಟಿದ್ದಾರೆ ಯಾವುದೇ ಬಟ್ಟೆ ಆದ್ರೂ ಆಕೆ ಹಾಕಿಕೊಳ್ತಾ ಇದ್ದಾರೆ ಮೂಲತಃ ಕುಂದಾಪುರದವರಾದಂಥ ಇವರು ಭಾಸ್ಕರ್ ಶೆಟ್ಟಿ ಮತ್ತು ಬೇಬಿ ಶೆಟ್ಟಿ ಅವರ ಮುದ್ದಿನ ಮಗಳು ಭೂಮಿ ಶೆಟ್ಟಿ ತಂದೆ ತಾಯಿಯ ಜೊತೆಗೆ ಜಾಸ್ತಿ ಬೆರೆದಿಲ್ಲ ಮತ್ತು ಬೆಳೆದಿಲ್ಲ ಆದರೆ ಹುಡುಗನ ರೀತಿಯಾಗಿ ಬೆಳೆದಿದ್ದಾರೆ ಇತ್ತೀಚೆಗೆ ಅವರು ಟ್ರ್ಯಾಕ್ಟರ್ ಅನ್ನು ಓಡಿಸ್ತಾ ಇದ್ದಿದ್ದು ಕರೋನಾ ಟೈಮ್ನಲ್ಲಿ ಕೃಷಿ ಮಾಡೋಕ್ಕೆ ಹೊರಟಿದ್ದು ಈ ವಿಚಾರ ಕೂಡ ಫೇಮಸ್ ಆಗಿತ್ತು ಮತ್ತು ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಇವರು ಸೋಲೋ ಟ್ರಿಪ್ ಅಂದ್ರೆ ಇಷ್ಟಪಡ್ತಾರೆ ಬೈಕ್ ನಲ್ಲಿ ಒಬ್ಬರೊಬ್ಬ ಎಲ್ಲಿಂದ ಎಲ್ಲಿಗೂ ಓಡಾಡ್ತಿರ್ತಾರೆ ಇತ್ತೀಚೆಗೆ ಒಬ್ರು ಯುರೋಪ್ ಫ್ರಾನ್ಸ್ ಇದೆಲ್ಲವನ್ನ ಕೂಡ ಸುತ್ತಕೊಂಡು ಬಂದ್ರು ಇದನ್ನು ನೋಡಿದ ತುಂಬಾ ಜನ ಕೇಳ್ತಿರೋ ಪ್ರಶ್ನೆ ಯಾವುದೇ ಸಿನಿಮಾಗಳನ್ನ ಅಥವಾ ಸೀರಿಯಲ್ ಗಳನ್ನ ಮಾಡ್ತಾ ಇಲ್ಲ ಆದ್ರೂ ಕೂಡ ಹೇಗೆ ಇಷ್ಟೆಲ್ಲ ಸುತ್ತಾಡ್ತಾ ಇದ್ದಾರೆ ಇದಕ್ಕಿದ್ದ ಹಾಗೆ ಇಷ್ಟೆಲ್ಲ ಬೋರ್ಡ್ ಆಗೋದಕ್ಕೆ ಈ ರೇಂಜ್ಗೆ ಇವರು ಬೆಳ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದನ್ನ ಕೇಳ್ತಾ ಇದ್ದಾರೆ ತುಂಬಾ ಜನಕ್ಕೆ ಗೊತ್ತಿಲ್ಲದಂತ ವಿಚಾರ ಏನು ಅಂತಂದ್ರೆ ಭೂಮಿ ಶರ್ಟ್ಗೆ ಬಹು ಬೇಡಿಕೆ ಇದೆ ಹೌದು ಕನ್ನಡದಲ್ಲಿ ಯಾವಾಗಿಂದ ಕಾಣಿಸ್ಲಿಲ್ಲೋ ಆಗಿಂದ ಭೂಮಿ ಶೆಟ್ಟಿ ಅವರ ಲೈಫ್ ಚೇಂಜ್ ಆಗಿಬಿಟ್ಟಿದೆ ಲಕ್ಕೂ ತಿರುಗಿಬಿಟ್ಟಿದೆ ತೆಲುಗು ಇಂಡಸ್ಟ್ರಿಯಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದಾರೆ ಈಗಾಗಲೇ ಅಲ್ಲಿ ಎರಡರಿಂದ ಮೂರು ಸೀರಿಯಲ್ಗಳನ್ನು ಮಾಡಿ ಜನ ಮೆಚ್ಚುಗೆ ಪಡೆದು ಪ್ರತಿಯೊಬ್ಬರಿಗೂ ಪರಿಚಿತ ಆಗಿರುವಂಥ ಭೂಮಿ ಶೆಟ್ಟಿಗೆ ಅನೇಕ ಸಿನಿಮಾ ಆಫರ್ಗಳು ಬಂದಿದೆ ಮತ್ತು ಎರಡರಿಂದ ಮೂರು ವೆಬ್ ಸೀರೀಸ್ನಲ್ಲೂ ಕೂಡ ಏಕೆ ನಟಿಸಿದ್ದಾರೆ ಈ ಕಾರಣಕ್ಕಾಗಿ ಇವರು ಅಲ್ಲಿನ ಜನರಿಗೆ ಜ ಜನಪ್ರಿಯ ನಟಿ ಅಂತ ಕರೆಸ್ಕೊಳ್ತಾ ಇದ್ದಾರೆ ಮಾಡಲಿಂಗ್ ಕ್ಷೇತ್ರದಲ್ಲೂ ಕೂಡ ಹೆಸರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮಾಲಶ್ರೀ ಜೊತೆಗೆ ಇದೀಗ ಬೆಂಕಿ ಹೆಸರುಗು ಅನ್ನುವಂತ ಹೊಸ ಸಿನಿಮಾವನ್ನು ಒಪ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಈಕೆ ವಾಕ್ಸರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸಕಟ್ ಬೋಲ್ಡ್ ಆಗಿ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಅದಕ್ಕೆ ಅಂತ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇವರು ಓದಿದ್ದು ಇಂಜಿನಿಯರಿಂಗ್ ಆ ವಿಭಾಗದಲ್ಲೇ ಹೋಗಬೇಕು ಅನ್ನುವಂತ ಆಸೆ ಇದ್ರೂ ಕೂಡ ಒಬ್ಬ ಕಲೆಗಾತಿಗೆ ಅಥವಾ ಒಬ್ಬ ಪ್ರತಿಭಾನ್ವಿತೆಗೆ ಈ ಒಂದು ವೃತ್ತಿ ಎಲ್ಲರ ಹಾಗೆಯೇ ಇವರಿಗೂ ಕೂಡ ಬೀಸಿ ಕರಿತಾ ಇತ್ತು ಆ ಕಾರಣಕ್ಕಾಗಿ ಭೂಮಿ ಶೆಟ್ಟಿ ಬಂದಿದ್ರು ಬಂದಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳು ಅಡೆತಡೆಗಳನ್ನು ಗೆದರಿಸಿದ್ರು ಕಪ್ಪಾಗಿದ್ದೀಯಾ ಕುಳ್ಳುಕಿದ್ದೀಯಾ ಹೇರ್ ಹೀಗಿದೆ ಹಾಗಿದೆ ಆದರೆ ಅದೆಲ್ಲವನ್ನ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಇವತ್ತು ಟ್ರೆಂಡಿಂಗ್ನಲ್ಲಿದ್ದಾರೆ ತೆಲುಗು ಇಂಡಸ್ಟ್ರಿಯಲ್ಲಿ ಭೂಮಿ ಶೆಟ್ಟಿ ತುಂಬಾ ಫೇಮಸ್ಸು ಕನ್ನಡಕ್ಕೂ ಬಾರಮ್ಮ ಕನ್ನಡ ಮರಿಬೇಡಮ್ಮ ಅಂತ ಜನ ಈಗ ಕೇಳ್ತಾ ಇದ್ದಾರೆ ಭೂಮಿ ಶೆಟ್ಟಿ ಬೆಳವಣಿಗೆ ನೋಡಿ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ತೀರಾನೇ ಖುಷಿಯಾಗಿರುವುದಂತೂ ಸುಳ್ಳಲ್ಲ